ಇದೇ ವಾರ ಸಿಎಂ ಯಡಿಯೂರಪ್ಪನವ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯಲಿದೆ ಗುರುವಾರ ಅಥವಾ ಶುಕ್ರವಾರ ಕೋವಿಡ್ ಸಂಬಂಧಿತ ಸಚಿವರ ಸಭೆ ನಡೆಯಲಿದೆ ಸೊ ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ ಇಳಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ಅನ್ಲಾಕ್ ಘೋಷಣೆ ಪಕ್ಕ ಇದೆ ಕಾರಣ ಜುಲೈ ಐದರವರೆಗೂ ಕೂಡ ಅವಕಾಶ ಇದ್ದಿತ್ತು ಈಗಿರುವಂತಹ ಅನ್ಲಾಕ್ ಏನಿದೆ ಅದು ಜುಲೈ ಐದರ ನಂತರ ಮಾಡಬೇಕಾಗಿತ್ತು ಬಟ್ ತುಂಬಾ ಕಡಿಮೆ ಆಗ್ತಾ ಇದೆ ಸೋಂಕು ಅನ್ನೋದಕ್ಕೋಸ್ಕರ ಮೂರನೇ ಹಂತದಲ್ಲಿ ಅನ್ಲಾಕ್ ಅನ್ನ ಈಗಾಗಲೇ ಹಲವು ಬಾರಿ ಆದೇಶಗಳನ್ನ ಕೊಟ್ಟಾಗಿದೆ ಇನ್ನಷ್ಟು ವಿನಾಯಿತಿಯನ್ನು ಕೊಡೋಕ್ಕೂ ಕೂಡ ಈಗ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಯಾವ್ದು ಉಳಿದಿದೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಕಾಡಬಹುದು ಎಲ್ಲವನ್ನ ಓಪನ್ ಅಲ್ಲ ಇವರು ಕೆಲವೊಂದಿಷ್ಟು ಟೈಮ್ ಅನ್ನ ಬಿಟ್ಬಿಟ್ರೆ ಇನ್ಯಾವ್ದನ್ನು ಓಪನ್ ಮಾಡಬೇಕಾಗಿದೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡುತ್ತೆ ನೈಟ್ ಕರ್ಫ್ಯೂ ಆಗುತ್ತಾ ವೀಕೆಂಡ್ ಲಾಕ್ಡೌನ್ ಇನ್ನಷ್ಟು ಸಡಿಲಿಕ್ಕೆ ಆಗುತ್ತಾ ಅಯ್ಯೋ ವೀಕೆಂಡ್ ಲಾಕ್ಡೌನ್ ಎಲ್ಲಿದೆ ಸುಮ್ಮನೆ ಜುಲೈ ಐದರಿಂದ ಇನ್ನಷ್ಟು ಅನ್ಲಾಕ್ ಏನಾದರೂ ಪಕ್ಕಾ ಆಗುತ್ತಾ ಆದ್ರೆ ನೈಟ್ ಕರ್ಫ್ಯೂ ಮತ್ತೆ ವೀಕೆಂಡ್ ಲಾಕ್ಡೌನ್ ಏನಾಗುತ್ತೆ ಅದು ಯಾವುದು ಕೂಡ ಇಲ್ಲ ಬಿಡಿ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ರದ್ದಾಗುತ್ತೆ ಅಧಿಕೃತವಾಗಿ ಪೇಪರ್ ಅಲ್ಲಿರೋದನ್ನ ರದ್ದು ಮಾಡಬೇಕಷ್ಟೇ ಬರದನ್ನ ಡಿಲೀಟ್ ಮಾಡೋದಷ್ಟೇ ಅದು ಆಗ್ಬೇಕಾಗಿರೋದು ಅದನ್ನ ಮಾಡ್ಕೊಳ್ತಾರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಅದು ಯಾವುದು ಕೂಡ ಇಲ್ಲ ನೈಟ್ ಕರ್ಫ್ಯೂ ಇಲ್ಲ ವೀಕೆಂಡ್ ಕರ್ಫ್ಯೂ ಅಂತೂ ಇಲ್ವೇ ಇಲ್ಲ ಜುಲೈ ಮೊದಲ ವಾರವೇ ಅನ್ಲಾಕ್ ತ್ರೀ ಪಾಯಿಂಟು ಡೆಫಿನೆಟ್ ಆಗಿ ಐದನೇ ತಾರೀಕು ಕಾಯುವಂಥ ಕಾಯುವಂತ ಇಲ್ಲ ಈಗ ಸರ್ಕಾರಕ್ಕೆ ಕಾರಣ ಎಲ್ಲವೂ ಕೂಡ ಕಡಿಮೆ ಆಗಿದೆ ಓಪನ್ ಅಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲವೂ ಓಪನ್ ಆಗಿದೆ ಸಮಯ ಒಂದಿಷ್ಟು ಬದಲಾವಣೆ ಆಗಬೇಕಾಗಿದೆ ಅಗತ್ಯ ವಸ್ತುಗಳ ಖರೀದಿಯ ಅವಧಿಯನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಸಂಜೆವರೆಗೂ ಇರುವಂಥದ್ದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಐದು ಗಂಟೆಗೆ ಇರುವಂಥ ಸಮಯವನ್ನು ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಇದೆ ಅಗತ್ಯ ಅಗತ್ಯ ವಸ್ತುಗಳ ಖರೀದಿಯ ಅವಧಿಯನ್ನು ಹೆಚ್ಚಳವನ್ನು ಮಾಡೋದು ಮೊದಲು ಆರಿಂದ ಹತ್ತಿದ್ದಂಥ ಸಮಯವನ್ನು ಅದನ್ನು ಎರಡು ಗಂಟೆವರೆಗೂ ಮಾಡಿದರು ಅದಾದ ನಂತರ ಐದು ಗಂಟೆವರೆಗೂ ಮಾಡಿದರು ಈಗ ಸಂಜೆ ಏಳು ಗಂಟೆಯವರೆಗೂ ಮಾಡಬಹುದು ಅಥವಾ ಪೂರ್ಣ ಪ್ರಮಾಣದಲ್ಲಿ ಇಡೀ ದಿನ ಓಪನ್ ಮಾಡಿರಬಹುದು ಅನ್ನೋದನ್ನು ಕೂಡ ಕೊಡಬಹುದು ಇಡೀ ದಿನ ಓಪನ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ನೈಟ್ ಕರ್ಫ್ಯೂ ರದ್ದಾಗುತ್ತೆ ಎರಡರಲ್ಲೊಂದು ಆಗ್ಬೇಕು ಮಾಲ್ಗಳಿಗೆ ಷರತ್ತುಬದ್ಧ ಅನುಮತಿಯನ್ನು ಕೊಡುವಂಥ ಸಾಧ್ಯತೆ ಇದೆ ಅವರಿಗಾಗಲೇ ಹಲವು ಬಾರಿ ಹೋಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ನಮ್ಗೆ ಅವಕಾಶವನ್ನು ಮಾಡಿಕೊಡಬೇಕು ನೀವು ಮಾಲ್ಗಳನ್ನು ಓಪನ್ ಮಾಡೋಕ್ಕೆ ಅಂತೇಳಿ ಹಾಗಾಗಿ ಅದಕ್ಕೆ ಷರತ್ತುಬದ್ಧ ಅನುಮತಿಯನ್ನು ಕೊಡೋಕ್ಕೆ ಸರ್ಕಾರ ಮುಂದಾಗುತ್ತೆ ಆಗಿ ಮುಂದಾಗುತ್ತೆ ಸೊ ಕಂಡೀಷನ್ಸನ್ನು ಹಾಕ್ತಾರೆ ಒಂದಿಷ್ಟು ಕಂಡೀಷನ್ಸನ್ನು ಹಾಕಿ ಓಪನ್ ಮಾಡೋಕ್ಕಿರುತ್ತೆ ಅದೆಲ್ಲವೂ ಕೂಡ ಕಂಡೀಷನ್ಸ್ ಪೇಪರಲ್ಲಿ ಮಾತ್ರ ನಾಟ್ ಇನ್ ದ ಪ್ರಾಕ್ಟಿಕಲ್ ಆಗಿ ಥಿಯೇಟರ್ಗಳಿಗೆ ಷರತ್ತುಬದ್ಧ ಪರ್ಮಿಷನ್ನ ಕೊಡುವಂಥ ಸಾಧ್ಯತೆ ಇದೆ ಕೊಡ್ತಾರೆ ಒಂದು ಸೀಟ್ ಬಿಟ್ಟು ಅದೇ ಹಳೆಯ ಮಾದ ಪದ್ಧತಿಯಲ್ಲಿ ಒಂದು ಸೀಟನ್ನು ಬಿಟ್ಟು ಒಂದು ರೀತಿಯಾಗಿ ಇನ್ನೊಂದು ಸೀಟಲ್ಲಿ ಕೂತ್ಕೊಳ್ಳುವ ರೀತಿಯಲ್ಲಿ ಸೊ ಮಲ್ಟಿಪ್ಲೆಕ್ಸ್ಗಳಿಗೆ ಷರತ್ತುಬದ್ಧ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ಮಲ್ಟಿಪ್ಲೆಕ್ಸ್ಗಳಿಗೆ ಷರತ್ತುಬದ್ಧ ಅವಕಾಶ ಅಲ್ಲೂ ಕೂಡ ಹಾಗೆ ಒಂದು ಸೀಟ್ ಬಿಟ್ಟು ಇನ್ನೊಂದು ಸೀಟ್ಗಳಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲಿ ನಡುವ ಒಂದು ಗ್ಯಾಪ್ ಇರಬೇಕು ಅಂತ ಸೊ ಎಲ್ಲ ಧರ್ಮಗಳ ಪ್ರಾರ್ಥನಾ ಮಂದಿರ ಓಪನ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಕೊಡಲಿ ಕೊಡ್ತಾರೆ ಅಂತ ಕಾಣಿಸುತ್ತೆ ಈ ಸಂದರ್ಭದಲ್ಲಿ ಬಟ್ ದ ಪ್ರಾರ್ಥನಾ ಮಂದಿರಗಳನ್ನು ಓಪನ್ ಮಾಡಿದರೂ ಕೂಡ ಜಾತ್ರೆಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಿಕ್ಕಿಲ್ಲ ಅದಕ್ಕೆ ನಿರ್ಬಂಧವನ್ನು ಹಾಗೆ ಮುಂದುವರೆಸ್ತಾರೆ ಇನ್ನು ಗಾರ್ಮೆಂಟ್ಸ್ಗಳಿಗೆ ಸಿಬ್ಬಂದಿಯ ಪ್ರಮಾಣವನ್ನು ಏರಿಕೆ ಮಾಡುವಂಥ ಕೆಲಸ ಅದು ಐವತ್ತಿದೆ ಮೂವತ್ತಿದೆ ಮೂವತ್ತರಿಂದ ಐವತ್ತಕ್ಕೆ ಏರಿಕೆ ಸಾಧ್ಯತೆ ಇದೆ ನಂಗೆ ನಂಗೆ ಅನ್ಸುತ್ತೆ ಅದು ನೂರಕ್ಕೆ ನೂರು ಮಾಡಿದರೆ ಈಗ ಆಲ್ರೆಸ್ಟ್ ಆಲ್ ನೀವು ಹೇಳಿದಂಗೆ ಮೂವತ್ತರಷ್ಟು ಶೇಕಡಾ ಮೂವತ್ತರಷ್ಟು ಸಿಬ್ಬಂದಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅವರು ಪೂರ್ಣ ಪ್ರಮಾಣದಲ್ಲೇ ಇಟ್ಕೊಂಡಿದ್ದಾರೆ ಹೇಳಿಬಿಡಿ ಯಾಕೆ ಪೇಪರಲ್ಲಿ ಸುಮ್ಮನೆ ಇಟ್ಕೊಳ್ತೀರ ಸ್ವಿಮ್ಮಿಂಗ್ ಫೂಲ್ ಮಾತ್ರ ಬಂದ್ ಮಾಡಿ ಮುಂದುವರೆಸ್ತಾರೆ ಸದ್ಯಕ್ಕೆ ಸ್ವಿಮ್ಮಿಂಗ್ ಫೂಲ್ಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಯಾವುದಾದ್ರೂ ಸ್ಪೋರ್ಟ್ಸ್ ಇದ್ದರೆ ಆ ನಿಟ್ಟಿನಲ್ಲಿ ಅಂಥವುಗಳಿಗೆ ಮಾತ್ರ ಏನೋ ಕೊಡಬಹುದು ಅಂತ ಕಾಣಿಸುತ್ತೆ ಸದ್ಯಕ್ಕಂತೂ ಇಲ್ಲ ಇನ್ನು ಸಂತೆ ಮತ್ತು ಜಾತ್ರೆಗೆ ಸಂತೆ ಅನ್ನೋದನ್ನು ತೆಗೆದುಬಿಡಿ ಅದನ್ನು ಕಾರಣ ಹಳ್ಳಿಗಳಲ್ಲಿ ಆಗೋದಿಲ್ಲ ಸಂತೆನೆ ಗುರುವಾರ ಸಂತೆ ಮಂಗಳವಾರ ಸಂತೆ ಶುಕ್ರವಾರ ಸಂತೆ ಶನಿವಾರ ಸಂತೆ ರವಿವಾರ ಸಂತೆ ಅಂದರೆ ಭಾನುವಾರ ಸಂತೆ ಸಂತೆಗಳು ಸಂತೆಗಳಿರುತ್ತೆ ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ ಜಾತ್ರೆಗಳನ್ನು ಮಾತ್ರ ನಿಲ್ಲಿಸಿ ತುಂಬ ಕ್ರೌಡ್ ಆಗುತ್ತೆ ಸಭೆ ಸಮಾರಂಭಗಳಿಗೆ ನಿರ್ಬಂಧ ಅದನ್ನು ನಿಮ್ಮ ಪಕ್ಷಗಳಿಗೆ ನಿಮ್ಮ ರಾಜಕೀಯಗಳಿಗೆ ಮೊದಲು ಹಾಕ್ಕೊಳ್ಳಿ ಉಳಿದಿದ್ದೆಲ್ಲ ತಂತಾನೆ ಕಡಿಮೆ ಆಗುತ್ತೆ ರಾಜ್ಯದಲ್ಲಿ ಮೂರನೇ ಹಂತದ ಅನ್ಲಾಕ್ ಪಕ್ಕ ಇದೆ ಮೈಸೂರು ಜಿಲ್ಲೆ ಸಂಪೂರ್ಣ ಅನ್ಲಾಕ್ ನಿರೀಕ್ಷೆ ಇದೆ ದಕ್ಷಿಣ ಕನ್ನಡ ಕೊಡಗು ಸಂಪೂರ್ಣ ಅನ್ಲಾಕ್ ಆಗುತ್ತೆ ಜುಲೈ ಇಂದ ಮೂರು ಜಿಲ್ಲೆಗಳಲ್ಲೂ ಕೂಡ ಮತ್ತಷ್ಟು ಅನ್ಲಾಕ್ ಆಗುವಂತ ಸಾಧ್ಯತೆ ಇದೆ ಅದು ದಕ್ಷಿಣ ಕನ್ನಡ ಕೊಡಗು ಸಂಪೂರ್ಣವಾಗಿ ಓಪನ್ ಆಗುವಂತಹ ಸಾಧ್ಯತೆ ಇದೆ ಮೂರನೇ ಹಂತದ ಅನ್ಲಾಕ್ ಪಕ್ಕ ಅದು ಜುಲೈ ಐದರ ಒಳಗಡೆಗೆನೆ ಸೌದಿಗೆ ಪವಿತ್ರ ಈಗ ನೊಂದಿಗೆ ನೇರ ಸಂಪರ್ಕದಲ್ಲಿದ್ರೆ ಪವಿತ್ರ ಈಗ ಆಲ್ಮೋಸ್ಟ್ ಆಲ್ ಪೇಪರ್ ಅಲ್ಲಿ ಮಾತ್ರ ಅನ್ಲಾಕ್ ಅನ್ನೋದು ಇದೆ ನಿಮಗೆ ಲಾಕ್ ಅನ್ನೋದು ಕೆಲವು ಸಮಯವನ್ನ ಅಥವಾ ಕೆಲವೊಂದಿಷ್ಟಕ್ಕೆ ನಿರ್ಬಂಧವನ್ನ ಇರೋದು ಬಟ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಅನ್ಲಾಕ್ ಆದಂಗೆ ಇದೆ ಹೌದು ಅದೇ ರೀತಿ ಇದೆ ಅನ್ಲಾಕ್ ಆರಂಭವಾದ ಬಳಿಕ ಜನ ಏಕಾಏಕಿ ಅಂದ್ರೆ ಎಲ್ಲವಾಗ ಎಲ್ಲಾ ಕಚೇರಿಗಳು ಕೂಡ ತೆರೆದಿದ್ವು ಎಲ್ಲಾ ದೇವಸ್ಥಾನಗಳು ಕೂಡ ಅಷ್ಟೇ ಈಗ ಕೆಲವೊಂದು ದೇವಸ್ಥಾನಗಳು ಕ್ಲೋಸ್ ಇದೆ ಆದ್ರೆ ಬಹುತೇಕ ನಗರದ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಹಾಗೂ ಜನ ಹೊರಗಡೆ ಬಂದೇ ದರ್ಶನ ಇನ್ನೂ ಕೆಲವು ಒಳಗಡೆ ದರ್ಶನ ಪಡೆಯುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಆದ್ರೆ ಒಂದಿಷ್ಟು ನಿರೀಕ್ಷೆಗಳು ಇರುವಂತದ್ದು ಸಂಪೂರ್ಣವಾಗಿ ಐದರ ಒಳಗಡೆನೆ ಅನ್ಲಾಕ್ ಆಗುತ್ತೆ ಕರ್ನಾಟಕ ಅನ್ನುವಂಥದ್ದು ಅದರಲ್ಲಿ ಪ್ರಮುಖವಾಗಿ ದೇವಸ್ಥಾನಗಳಿಗೆ ಷರತ್ತುಬದ್ಧವಾಗಿರುವಂತಹ ಅನುಮತಿ ಜೊತೆಗೆ ಮಾಲ್ಗಳನ್ನ ತೆರೆಯೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೋದು ಅನ್ನುವಂಥದ್ದು ಒಂದಿಷ್ಟು ಕಂಡೀಷನ್ಗಳನ್ನ ಹಾಕಿ ಹಾಕಿರ್ತಾರೆ ಕೋವಿಡ್ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಜೊತೆಗೆ ಶೇಕಡ ಐವತ್ತು ಅಥವಾ ಮೂವತ್ತು ಪರ್ಸೆಂಟ್ ಅಷ್ಟು ಸಿಬ್ಬಂದಿಗಳ ಬಳಕೆಯನ್ನ ಮಾಡಿಕೊಂಡು ಮಾಲ್ ತೆರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಹುದು ಇನ್ನು ದೇವಸ್ಥಾನಗಳಿಗೂ ಕೂಡ ಅಷ್ಟೇನೆ ದೇವಸ್ಥಾನಗಳಲ್ಲಿ ತೀರ್ಥ ಪ್ರಸಾದ ಅನ್ನದಾನ ವಿನಿಯೋಗ ಆ ರೀತಿ ಕಾರ್ಯಕ್ರಮಗಳು ನಡೆಯಲ್ಲ ಆದರೆ ಸರ್ಕಾರದ ಸಪ್ತಪದಿ ಕಾರ್ಯಕ್ರಮಗಳು ಶ್ರಾವಣ ಮಾಸದಲ್ಲಿ ಆರಂಭವಾಗೋದಕ್ಕೆ ಶುರುವಾಗಿದೆ ಹಾಗಾಗಿ ಅದರ ಪ್ರಕ್ರಿಯೆಗಳು ಅಂದ್ರೆ ರಿಜಿಸ್ಟ್ರೇಷನ್ ಆಗಿರ್ಬೋದು ಇನ್ನು ಇತರ ಕೆಲಸಗಳು ಕೂಡ ದೇವಸ್ಥಾನದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಅದನ್ನು ಹೊರತುಪಡಿಸಿದ್ರೆ ಐದರ ನಂತರ ಅಂದ್ರೆ ಅದಾದ ಬಳಿಕ ಥಿಯೇಟರ್ ಓಪನ್ ಸದ್ಯಕ್ಕೆ ಇಲ್ಲ ಅನ್ನುವಂತಹ ಚಿಂತನೆಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ಇದೆ ಯಾಕಂದ್ರೆ ಎ ಸಿ ರೂಮ್ ನಲ್ಲಿ ಇರೋದ್ರಿಂದ ಸ್ಪ್ರೆಡ್ ಆಗ್ಬೋದು ಕೊರೋನಾ ಅನ್ನುವಂಥದ್ದು ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ವಿಚಾರದಲ್ಲೂ ಕೂಡ ಅಷ್ಟೇ ಸರ್ಕಾರ ತರಾತುರಿಯ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ತುಂಬಾ ಕಡಿಮೆ ಇದೆ ಅವರು ಓಕೆ ಪ್ರವಾಸಿ ತಾಣಗಳು ಸಂಪೂರ್ಣವಾಗಿ ಓಪನ್ ಅಂತ ಹೇಳ್ತಾ ಇದ್ದಾರೆ ಬಟ್ ಪ್ರವಾಸಿ ತಾಣಗಳು ಸಂಪೂರ್ಣವಾಗಿ ಓಪನ್ ಆಗಿದೆಯಲ್ವಾ ಅದಕ್ಕೆ ಅಲ್ವಾ ಕಾರ್ ಮಾಡ್ಕೊಂಡು ಮಾಡ್ಕೊಂಡು ಮಡಿಕೇರಿ ಲಾಕ್ ಇದ್ದಾಗಲೂ ಕೂಡ ಮಡಿಕೇರಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದ್ದವು ಹೌದು ಮೊನ್ನೆ ವೀಕೆಂಡ್ ನಲ್ಲಿ ನೋಡ್ತಾ ಇದ್ರೆ ಎಲ್ಲಾ ಪ್ರವಾಸಿ ತಾಣಗಳಲ್ಲೂ ಜನ ತುಂಬಿ ತುಳುಕ್ತಾ ಇದ್ರು ಕೊರೋನಾ ಒಂದಿತ್ತು ಕೊರೋನಾ ಎರಡನೇ ಅಲೆಯಲ್ಲಿ ಅಷ್ಟೊಂದು ಸಾವು ನೋವುಗಳಾದವು ಡೆಲ್ಟಾ ಪ್ಲಸ್ ನಮ್ಮ ಕಣ್ಣ ಮುಂದಿದೆ ಮೂರನೇ ಅಲೆ ಕಣ್ಣ ಮುಂದಿದೆ ಅದೆಲ್ಲವನ್ನ ಕೂಡ ಜನ ಮರೆತು ಬಿಟ್ಟಿದ್ದಾರೆ ಮೊನ್ನೆ ಬಹುತೇಕ ಪ್ರವಾಸಿ ತಾಣ ಇನ್ಕ್ಲೂಡಿಂಗ್ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ನಂದಿ ಬೆಟ್ಟ ಆಗಿರ್ಬೋದು ಅಥವಾ ಕೊಡಗು ಭಾಗ ಎಲ್ಲಾ ಪ್ರವಾಸಿ ತಾಣಗಳಿಗೆ ಜನ ಭೇಟಿಯನ್ನು ಕೊಡ್ಕೊಂಡ್ರು ಯಾಕಂದ್ರೆ ಇಷ್ಟು ದಿನಗಳ ಕಾಲ ಮನೆ ಒಳಗಡೆ ಕೂತು ಕೂತು ಜನ ಎಲ್ಲಾ ರೂಲ್ಸ್ ಗಳನ್ನ ಅನ್ಲಾಕ್ ಆಗಿದ್ದೆ ತಡ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ವರ್ತನೆಯನ್ನ ತೋರ್ತಾ ಇದ್ದಾರೆ ಹಾಗಾಗಿ ಪ್ರವಾಸಿ ತಾಣಗಳು ಕೂಡ ತೆರೆದಿದ್ವು ಈಗ ಸರ್ಕಾರದ ಮೂಲಕ ಬರಬೇಕಾಗಿದೆ ಅಷ್ಟೇ ಅರುಣ್ ಓಕೆ ಪವಿತ್ರ ಈ ಮೇಲೆ ಮಾಹಿತಿಗೆ ಧನ್ಯವಾದಗಳು ಓಕೆ ಎಲ್ಲವೂ ಕೂಡ ಈಗ ಸರ್ಕಾರದಿಂದ ಒಂದಿಷ್ಟು ಪೇಪರ್ ವರ್ಕ್ ಆಗಬೇಕಾಗಿದೆ ಅಷ್ಟೇ ಹಾಗೆ ನೋಡಿದರೆ ಎಲ್ಲವೂ ಕೂಡ ಓಪನ್ ಆಗಿದೆ ಅನಧಿಕೃತವಾಗಿ ಅಧಿಕೃತವಾಗಿ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ ಆದರೆ ಅನಧಿಕೃತವಾಗಿ ಎಲ್ಲವೂ ಕೂಡ ಓಪನ್ ಆಗಿದೆ ಸೊ ಈಗ ಅಧಿಕೃತವಾಗಿ ಕೊಡ್ತೀವಿ ಅಂತ ಹೇಳೋದು ಒಂದೇ ಬಾಕಿ ಇದೆ ಅಷ್ಟೇ ಅದು ಪೇಪರಲ್ಲಿರಬೇಕು ಅವರ ಫೈಲಲ್ಲಿ ಮೇಂಟೇನ್ ಆಗಬೇಕು ಅಷ್ಟೇ ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲವೂ ಕೂಡ ಆಗಿದೆ ಯಾಕಂದರೆ ವೀಕೆಂಡಲ್ಲಿ ತೋರಿಸಿದ್ವಿ ನಿಮಗೆ ಶನಿವಾರ ಹೇಗಿತ್ತು ಭಾನುವಾರ ಹೇಗಿತ್ತು ಜನ ಹೇಗೆ ಹೋಗಿದ್ರು ಅಂಥೇಳಿ ಮಡಿಕೇರಿಯಲ್ಲಿ ಇನ್ನೂ ಕೂಡ ಪೊಲೀಸರು ಒದ್ದಾಡ್ತಾ ಇದ್ದಾರೆ ಬರ್ತಾ ಇರೋ ನಿಲ್ಲಿಸೋಕೆ ನಂದಿಗಿರಿ ಗ್ರಾಮದಲ್ಲಿ ನಂದಿಗಿರಿ ಬೆಟ್ಟದಲ್ಲಿ ಕೂಡ ತೋರಿಸಿದ್ವಿ ನಿಮಗೆ ನಂದಿ ಬೆಟ್ಟದಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂಥೇಳಿ ಜನಕ್ಕೆ ಎಲ್ಲವೂ ಓಪನ್ ಆಗಿದೆ